ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು ನಿನ್ನೆ ಬಂದ್ಬಿಟ್ಟು ಇಲ್ಲಿ ರಿಲಿಜನ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ, ಯಾವ ಥರ ರಿಲಿಜನ್ ಬೇಸಲ್ಲಿ ಕಾಂಪೋಸಿಷನ್ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಾವು. ಸೊ ರಿಲಿಜನ್ ಅಂತ ಹೇಳಿ ನಾವು ನೋಡ್ಕೊಂಡ್ರು ಕೂಡ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರಿಲಿಜನಿನ ಕಾನ್ಸಂಟ್ರೇಷನ್ನು ತುಂಬ ಜಾಸ್ತಿ ಇರುತ್ತೆ. ಒಂದೊಂದು ಏರಿಯಾ ಅಂತಂದರೆ ಇಲ್ಲಿ ಸ್ಟೇಟ್ ಆದ್ರೂ ಕೂಡ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಆದ್ರೂ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಇಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಕೆಲವೊಂದು ಸ್ಟೇಟು ಮತ್ತು ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಒಂದು ರಿಲಿಜನಿನ ಮೆಜಾರಿಟಿ ತುಂಬ ಜಾಸ್ತಿ ಇರ್ಬೋದು, ಇನ್ನೊಂದು ರಿಲಿಜನಿನ ಮೆಜಾರಿಟಿ ತುಂಬ ಕಮ್ಮಿ ಇರ್ಬೋದು. ಅದಕ್ಕೆ ಏನಾಗುತ್ತೆ, ಈಗ ಎಕ್ಸ್ ಅಂತ ಒಂದು ರಿಲಿಜನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಈಗ ಎಕ್ಸ್ ರಿಲಿಜನ್ ಇದ್ದರೆ ಏನಾಗ್ತಾರೆ, ಸೊ ಎಕ್ಸು ನೆಕ್ಸ್ಟು ಯಾರಿಗೆ ಯೂಶ್ವಲಾಗಿ ಮದುವೆ ಆಗ್ತಾರೆ, ಸೊ ಮದುವೆ ಆಗ್ತಾರೆ ಅವರು ಕೂಡ ಅದೇ ರಿಲಿಜನವ್ರು ಆಗಿರ್ತಾರೆ ಯೂಶ್ವಲಾಗಿ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಸೇಮ್ ಅದೇ ಥರ ಫ್ಯಾಮಿಲಿನೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ರಿಲಿಜನಿಂದ ನಮಗೆ ಫ್ಯಾಮಿಲಿ ಬರುತ್ತೆ, ಅದಾದಮೇಲೆ ಅದರಿಂದನೇ ನಮಗೆ ಕಮ್ಯುನಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಅದೇ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರೋದಕ್ಕೆ ಅವರು ಕೂಡ ಇಷ್ಟಪಡ್ತಾ ಇರ್ತಾರೆ. ಸೊ ನಾವು ಹಿಂದೂ ರಿಲಿಜನ್ನ ನೋಡ್ಕೋಬೇಕು ಅಂತಂದರೆ, ಅವರ ಕಾನ್ಸಂಟ್ರೇಷನ್ನು ಇಡೀ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ ಬೇರೆ ರಿಲಿಜನ್ನ ಕಂಪೇರ್ ಮಾಡಿಕೊಂಡ್ರೆ. ಸೊ ಅದಕ್ಕೆ ಹಿಂದೂ ರಿಲಿಜನ್ನ ಬಿಟ್ಬಿಟ್ಟು ಬೇರೆ ಯಾವುದ್ಯಾವ್ದು ರಿಲಿಜನ್ ಇದಾವಲ್ಲ, ಅವ್ರು ಎಲ್ಲರನ್ನೂ ಕೂಡ ಮೈನಾರಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೈನಾರಿಟಿಯಲ್ಲಿ ನಮಗೆ ಯಾವ್ಯಾವ ರಿಲಿಜನ್ ಬರುತ್ತೆ, ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ನಮಗೆ ಮುಸ್ಲಿಮ್ಸ್ ಬರ್ತಾರೆ, ಅದಾದಮೇಲೆ ಕ್ರಿಶ್ಚಿಯನ್ಸ್ ಬರುತ್ತೆ, ಅದಾದಮೇಲೆ ಜೈನ್ಸ್ ಬರ್ತಾರೆ, ಅದಾದಮೇಲೆ ಬುದ್ಧಿಸ್ಟ್ ಬರ್ತಾರೆ. ಸೊ ಇದೇ ಥರ ಬೇರೆ ಬೇರೆ ಥರ ರಿಲಿಜನ್ನು ಕೂಡ ಬರ್ತಾ ಇರ್ತಾರೆ, ಅವರೆಲ್ಲರೂ ಕೂಡ ಮೈನಾರಿಟಿ ಆಗಿರ್ತಾರೆ. ಸೊ ಮೆಜಾರಿಟಿ ಇರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಹಿಂದೂ ರಿಲಿಜನ್ನು. ನಾವು ಫಾರ್ ಎಕ್ಸಾಂಪಲ್ಲು ಇಲ್ಲೇನಾದ್ರು ಎಕ್ಸಾಂಪಲ್ ಇದು ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ರೆ, ಸೊ ಇಲ್ಲೇನಾಗುತ್ತೆ, ಈ ರೀಜನಲ್ಲಿ ಇಲ್ಲಿ ವೆಸ್ಟ್ ಬೆಂಗಾಲ್ ಇದೆ ಈ ರೀಜನ್ ಆಗಿರ್ಬೋದು, ಅದಾದಮೇಲೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನು, ಪಂಜಾಬ್ ರೀಜನು, ಈ ರೀಜನ್ ಎಲ್ಲದೂ ಕೂಡ ಇಲ್ಲಿ ಪಾಕಿಸ್ತಾನಿಗೆ ನೇಬರ್ ಆಗಿದೆ. ಹಾಗೂ ಇಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಹೇಳಿ ನಾವು ನೋಡಿದ ತಕ್ಷಣ ಇಲ್ಲಿ ಇದು ಬಾಂಗ್ಲಾದೇಶಿಗೆ ನೇಬರ್ ಆಗಿದೆ. ಸೊ ಈ ಥರ ಬಾಂಗ್ಲಾದೇಶು ಪಾಕಿಸ್ತಾನು ಸರೌಂಡಿಂಗ್ ಸ್ಟೇಟ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಯೂಶ್ವಲಾಗಿ ಅಲ್ಲಿ ಇರುವಂಥ ಕಾನ್ಸಂಟ್ರೇಷನ್ನು ಕೂಡ ಮುಸ್ಲಿಮ್ಸು ತುಂಬ ಜಾಸ್ತಿ ಇರ್ತಾರೆ. ಅಂತಂದರೆ ಕಮ್ಮಿ ರೆಪ್ರೆಸೆಂಟೇಷನ್ನು ಹಿಂದೂದು ಇರುತ್ತೆ, ಮುಸ್ಲಿಮ್ಸೇ ಜಾಸ್ತಿ ಇರ್ತಾರೆ ಅನ್ನೋದಕ್ಕಿಂತ ಹಿಂದೂ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ. ಅದೇ ನಾವೇನಾದರೂ ಇಲ್ಲಿ ನೇಪಾಳ್ ರೀಜನಲ್ಲಿ ನೋಡ್ಕೋಬೇಕು, ಅದೇ ಇಲ್ಲಿ ಭೂಟಾನ್ ರೀಜನಲ್ಲಿ ನೋಡ್ಕೋಬೇಕು ಅಂತಂದರೆ ಅದರ ಸಿಮಿಲರ್ ರಿಲಿಜನಿನ ಕಾನ್ಸಂಟ್ರೇಷನ್ನು ತುಂಬ ಜಾಸ್ತಿ ಇರುತ್ತೆ. ಅದೇ ನಾವು ಮೈನಾರಿಟೀಸ್ ಎಲ್ಲದನ್ನೂ ನೋಡ್ಕೊಂಡ್ವಿ ಇವಾಗ. ಸೊ ಈ ಮೈನಾರಿಟೀಸಲ್ಲೇ ಲಾರ್ಜೆಸ್ಟ್ ಗ್ರೂಪ್ ಯಾರ್ದಿದೆ ಅಂತಂದರೆ ಇಲ್ಲಿ ಮುಸ್ಲಿಮ್ಸು ಲಾರ್ಜೆಸ್ಟ್ ಗ್ರೂಪ್ ಇದೆ ಮೈನಾರಿಟಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ. ಅದಾದಮೇಲೆ ಬೇರೆ ಥರದ್ದು ಫ್ಯಾಕ್ಟ್ಸು ಕೂಡ ಕೊಡ್ತಾರೆ ಇಲ್ಲಿ. ಎಸ್ಪೆಷಲಿ ನಾವೇನಾದ್ರು ಕೋಸ್ಟಲ್ ರೀಜನಲ್ಲಿ ನೋಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಸೊ ಕೋಸ್ಟಲ್ ರೀಜನಲ್ಲಿ ಎಸ್ಪೆಷಲಿ ಇಲ್ಲಿ ಗೋವಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ರೀಜನಲ್ಲಿ ಕ್ರಿಶ್ಚಿಯನ್ಸ್ ಮೆಜಾರಿಟಿ ತುಂಬ ಜಾಸ್ತಿ ಇದೆ. ಯಾಕಂತಂದರೆ ನಾವು ಹಿಸ್ಟ್ರಿಯಲ್ಲಿ ನೋಡ್ಕೊಂಡಿರೋ ಹಂಗೆ ಅಡ್ವೆಂಟ್ ಆಫ್ ಯುರೋಪಿಯನ್ಸು, ಸೊ ಯುರೋಪಿಯನ್ಸ್ ಅವರು ಸೀ ರೂಟಲ್ಲಿ ಬಂದಿದ್ರಲ್ಲ, ಸೊ ಅವರು ಸ್ಟಾರ್ಟಿಂಗ್ ಬಂದಿದ್ದೆ ನಮಗೆ ಕೇರಳ ರೀಜನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ನಮಗೆ ಗೋವಾ ಅಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಎಕ್ಸಾಂಪಲು ಗೋವಾ ಅಲ್ಲಿ ನಮಗೆ ಪೋರ್ಚುಗೀಸ್ ರೂಲು ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ಕ್ರಿಶ್ಚಿಯನ್ಸು ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇದೆ. ಬರೀ ಇವೆರಡರಲ್ಲಿ ಅಷ್ಟೇ ಅಂತಲ್ಲ, ನಾರ್ತ್ ಈಸ್ಟಲ್ಲೂ ಕೂಡ ಕ್ರಿಶ್ಚಿಯನ್ಸ್ ಅವರ ಮೆಜಾರಿಟಿ ತುಂಬ ಜಾಸ್ತಿ ಇದೆ, ಅಂತಂದರೆ ಅವರ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಇದೆ. ಸೊ ಅದನ್ನೇ ಇಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ಜೈನ್ ರಿಲಿಜನ್ ಅವರ ಕಾನ್ಸಂಟ್ರೇಷನ್ನ ನಾವು ನೋಡ್ಕೋಬೇಕು ಅಂತಂದರೆ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಈ ರೀಜನಲ್ಲಿ ಜೈನ್ ರಿಲಿಜನ್ ಅವರ ಕಾನ್ಸಂಟ್ರೇಷನ್ನು ತುಂಬ ಜಾಸ್ತಿ ಇದೆ. ಬುದ್ಧಿಸ್ಟ್ನ ನಾವು ನೋಡ್ಕೋಬೇಕು ಅಂತಂದರೆ ನಾರ್ತ್ ಈಸ್ಟಲ್ಲಿ ಅವರ ಕಾನ್ಸಂಟ್ರೇಷನ್ನು ಜಾಸ್ತಿ ಇದೆ. ಸೊ ನಾರ್ತ್ ಈಸ್ಟು ಯಾಕಂತಂದರೆ ಅಲ್ಲಿ ನೆಕ್ಸ್ಟು ಮ್ಯಾನ್ಮಾರ್ ಬರುತ್ತೆ, ಅದಾದಮೇಲೆ ನಮಗೆ ನೆಕ್ಸ್ಟು ನಮಗೆ ಅಲ್ಲಿ ಥೈಲ್ಯಾಂಡ್ ರೀಜನ್ ಬರ್ಬೋದು. ಸೊ ಅಲ್ಲೆಲ್ಲದೂ ಕೂಡ ಬುದ್ಧಿಸಮ್ ತುಂಬ ಜಾಸ್ತಿ ಫೇಮಸ್ ಇರೋದ್ರಿಂದ, ಬುದ್ಧಿಸಮ್ನೇ ತುಂಬ ಜಾಸ್ತಿ ಫಾಲೋ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬುದ್ಧಿಸಮ್ಮು ತುಂಬ ಜಾಸ್ತಿ ಇದೆ. ಅದೇ ನಾವು ಸಿಖ್ ರಿಲಿಜನ್ನ ನಾವು ನೋಡ್ಕೋಬೇಕು ಅಂತಂದರೆ ಪಂಜಾಬ್ ರೀಜನಲ್ಲಿ ಸಿಖ್ ರೀಜನ್ನು ರಿಲಿಜನ್ ಅವರು ತುಂಬ ಜಾಸ್ತಿ ಕಾಂಪೋಸಿಷನ್ ಇರ್ತಾರೆ. ಸೊ ನಾವು ಇಷ್ಟೊತ್ತು ನೋಡ್ಕೊಂಡಿರೋವಂಥದ್ದು ಯಾವುದು ಅಂತಂದರೆ ರಿಲಿಜನ್ ಬೇಸ್ಡು ಕಾಂಪೋಸಿಷನ್ನು, ಫ್ಯಾಮಿಲಿ ಆ ಥರದ ಎಲ್ಲದು ಗ್ರೂಪ್ಸು ನಾವು ನೋಡ್ಕೊಂಡಿದ್ದೀವಿ ಇವಾಗ. ನೆಕ್ಸ್ಟು ವರ್ಕಿಂಗ್ ಪಾಪ್ಯುಲೇಷನ್ ಬಗ್ಗೆ ನಾವು ನೋಡ್ಕೊಳೋಣ. ಸೊ ವರ್ಕಿಂಗ್ ಪಾಪ್ಯುಲೇಷನ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಅದರಲ್ಲಿ ಮೂರು ಗ್ರೂಪ್ ಇದ್ದಾವೆ. ಒಂದು ಮೇನ್ ವರ್ಕರ್ಸು, ಇನ್ನೊಂದು ಮಾರ್ಜಿನಲ್ ವರ್ಕರ್ಸು, ಇನ್ನೊಂದು ನಾನ್ ವರ್ಕರ್ಸು. ಸೊ ನಾನ್ ವರ್ಕರ್ಸ್ ಅಂತಂದರೆ ಯಾರು ಅನ್ಎಂಪ್ಲಾಯ್ಡ್ ಇರ್ತಾರೆ ಅಥವಾ ಕೆಲಸ ಯಾರು ಮಾಡ್ತಾರಲ್ಲ ಅವ್ರನ್ನ ನಾವು ನಾನ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಇವಾಗ ಮೇನ್ ವರ್ಕರ್ಸು, ಮಾರ್ಜಿನಲ್ ವರ್ಕರ್ಸು ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಸೊ ಇಲ್ಲಿ ಸೆನ್ಸಸ್ಸಲ್ಲೇ ಹೇಳುತ್ತೆ ಇವಾಗ 183 ಡೇಸ್ಗಿಂತ ಜಾಸ್ತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ, 183 ಡೇಸ್ಗಿಂತ ಜಾಸ್ತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂತಂದರೆ 6 ಮಂತ್ಸ್ಗಿಂತ ಜಾಸ್ತಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರನ್ನ ಮೇನ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ 6 ಮಂತ್ಸ್ಗಿಂತ ಕಮ್ಮಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಒಂದು ವರ್ಷದಲ್ಲಿ,
ಅವ್ರನ್ನ ನಾವೇನಂತ ಕರಿಬೋದು ಮಾರ್ಜಿನಲ್ ವರ್ಕರ್ಸ್. ಸೊ ಮೇನ್ ವರ್ಕರ್ಸು ಮಾರ್ಜಿನಲ್ ವರ್ಕರ್ಸು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಇವಾಗ ಈ ಸೆನ್ಸಸ್ 2011 ಕೊಟ್ಟಿರೋಂಥ ಏನೇನು ಡೆಫಿನೇಷನ್ಸು ಅಥವಾ ಡೇಟಾ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ಅನಲೈಸ್ ಮಾಡ್ಕೊಳೋಣ. ಸೊ ಸೆನ್ಸಸ್ 2011 ಏನು ಹೇಳುತ್ತೆ ಅಂತಂದರೆ, ಮೇನು ಮತ್ತು ಮಾರ್ಜಿನಲ್ ವರ್ಕರ್ಸು 39.8% ಪಾಪ್ಯುಲೇಷನ್ ಇದ್ದಾರೆ. ಸೊ ಇದನ್ನು ಫಸ್ಟು ಅರ್ಥ ಮಾಡ್ಕೊಳೋಣ. ಸೊ 100 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಅದರಲ್ಲಿ ಸುಮಾರು 40 ಜನ ಅಷ್ಟೇ, 100 ಜನ ಪಾಪ್ಯುಲೇಷನಲ್ಲಿ ಬರೀ 40 ಜನ ಅಷ್ಟೇ ಕೆಲಸ ಮಾಡ್ತಾಯಿದ್ದಾರೆ. ಮಿಕ್ಕಿದ್ದು 60 ಜನ ಏನಿದ್ದಾರೆ ಅಂತಂದರೆ ಅವರು ಕೆಲಸ ಮಾಡ್ತಾ ಇಲ್ಲ, ಅಂತಂದರೆ ನಾನ್ ವರ್ಕರ್ಸ್ ಆಗಿರ್ತಾರೆ. ನಾನ್ ವರ್ಕರ್ಸಿಗೆ ನಾವೇನನ್ಬೋದು ಅಂತಂದರೆ ಡಿಪೆಂಡೆಂಟ್ ಪಾಪ್ಯುಲೇಷನ್, ಅಂತಂದರೆ ಅವರು ಕೆಲಸ ಮಾಡ್ತಾ ಇಲ್ಲ ಬಟ್ ಅವ್ರ ಲೈಫ್ನ ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇರ್ತಾರೆ. ಸೊ 60% ನಾನ್ ವರ್ಕರ್ಸು ಇವರು ಡಿಪೆಂಡೆಂಟ್ ಇದ್ದಾರೆ ಅಂತ. ಹಾಗೂ ಇದು ಕೆಲಸನೂ ಕೂಡ ಏನು ಮಾಡ್ತಾ ಇರ್ತಾರಲ್ಲ, ಇದರಲ್ಲಿ ಬೇರೆ ಬೇರೆ ಥರ ಸೆಕ್ಟರ್ಸ್ ಇರ್ತವೆ. ಎಕ್ಸಾಕ್ಟಾಗಿ ನಾವು ಹೇಳಬೇಕು ಅಂತಂದರೆ ಇದರಲ್ಲಿ 3 ಸೆಕ್ಟರ್ಸ್ನ ನಾವು ನೆನ್ಪಿಟ್ಕೊಂಡಿರಬೇಕು. ಒಂದು ಬಂದುಬಿಟ್ಟು ಪ್ರೈಮರಿ ಸೆಕ್ಟರು, ಇನ್ನೊಂದು ಬಂದುಬಿಟ್ಟು ಸೆಕೆಂಡರಿ ಸೆಕ್ಟರು, ಇನ್ನೊಂದು ಬಂದುಬಿಟ್ಟು ಟರ್ಷರಿ ಸೆಕ್ಟರು. ಸೊ ಏನಿದು ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರು, ಟರ್ಷರಿ ಸೆಕ್ಟರು ಅಂತಂದರೆ ಯಾವ್ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅದರ ಬೇಸಿಸ್ ಮೇಲೆ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೈಮರಿ ಸೆಕ್ಟರ್ ಅಂತಂದರೆ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ಪ್ರೊಡ್ಯೂಸರ್ಸ್ ಅಂತಂದರೆ ಇವಾಗ ಫಾರ್ಮರ್ಸು, ರೈತರು, ಇವರು ಪ್ರೊಡ್ಯೂಸರ್ಸು, ಅದಕ್ಕೆ ಅವ್ರನ್ನ ಪ್ರೈಮರಿ ಸೆಕ್ಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವ್ರೇನು ಮಾಡ್ತಾರೆ, ರಾ ಮೆಟೀರಿಯಲ್ಸು ಎಲ್ಲದೂ ಕೂಡ ಸಪ್ಲೈ ಮಾಡ್ತಾರೆ. ಅದಾದಮೇಲೆ ಸೆಕೆಂಡರಿ ಮ್ಯಾನುಫ್ಯಾಕ್ಚರಿಂಗು, ಅಂತಂದರೆ ಒಂದು ಫ್ಯಾಕ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊತಾರೆ, ಅದಕ್ಕೆ ಅದನ್ನು ಸೆಕೆಂಡ್ರಿ ಸೆಕ್ಟರು. ಟರ್ಷರಿ ಸೆಕ್ಟರು ಅಂತಂದರೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅವರು. ಈ ಎಕ್ಸಾಂಪಲು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, IT ಸೆಕ್ಟರ್ ಆಗಿರ್ಬೋದು, ಇವೆಲ್ಲದೂ ಕೂಡ ಸರ್ವಿಸ್ ಸೆಕ್ಟರಲ್ಲಿ ಬರ್ತಾರೆ. ಸೊ ಆ್ಯಕ್ಚುಲಾಗಿ ಇಡೀ ವರ್ಲ್ಡಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ತುಂಬ ಜಾಸ್ತಿ ಯಾರು ಪ್ರೋಗ್ರೆಸ್ ಮಾಡ್ತಾ ಇರ್ತಾರೆ ಅವರ ಎಕನಾಮಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರ ಎಕನಾಮಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈಗ ಎಕ್ಸಾಂಪಲ್ಲು ನಾವು ನೋಡ್ಕೋಬೇಕು ಅಂತಂದರೆ ಚೈನಾ. ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು, ತುಂಬ ಚೆನ್ನಾಗಿದೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು. ಸೊ ಅದಕ್ಕೆ ಅವರು ಕೂಡ ಬೇಗ ಬೇಗ ಡೆವಲಪ್ ಆಗ್ತಾಯಿದ್ದಾರೆ. ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರೈಮರಿ ಸೆಕ್ಟರು ನಮ್ಮಲ್ಲಿ ತುಂಬ ಫೇಮಸ್ ಇರುವಂಥದ್ದು, ಅಥವಾ ಪ್ರೈಮರಿ ಸೆಕ್ಟರು ನಮ್ಮಲ್ಲಿ ತುಂಬ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿರುವಂಥದ್ದು ಅಥವಾ ಜಾಸ್ತಿ ವರ್ಕ್ ಫೋರ್ಸ್ ಇರುವಂಥದ್ದು. ಸೊ ಮೋಸ್ಟ್ ವರ್ಕರ್ಸ್ ಆರ್ ಇನ್ ಪ್ರೈಮರಿ ಸೆಕ್ಟರ್. ಪ್ರೈಮರಿ ಸೆಕ್ಟರಲ್ಲಿ ಬರುವಂಥದ್ದು ನಮಗೆ ಅಗ್ರಿಕಲ್ಚರ್, ಅಂತಂದರೆ ಪ್ರೊಡ್ಯೂಸರ್ಸ್ ಅಂತ ನಾವು ನೋಡ್ಕೊಂಡಿದ್ದೀವಲ್ಲ, ಅಗ್ರಿಕಲ್ಚರು. ಸುಮಾರು 54.6% ಅಷ್ಟು ನಮ್ಮ ಪಾಪ್ಯುಲೇಷನು ಕಲ್ಟಿವೇಟರ್ಸ್, ಅಂತಂದರೆ ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದರಿಂದ ನಾವು ನೆಕ್ಸ್ಟು ಮೂವ್ ಆಗಬೇಕು, ಬೇರೆ ಕಡೆ ಕೂಡ ಮೂವ್ ಆಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ನಾವು ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ 2 ಮೇನ್ ಜೆಂಡರ್ ಅಂತ ಹೇಳ್ಬಿಟ್ಟು ನಾವು ತಗೋಬೋದು ಎಕ್ಸಾಂಪಲ್ಗೆ ಇಲ್ಲಿ. ಸೊ ಮೇಲು ಫೀಮೇಲು ಮತ್ತು ಅದರ್ ಜೆಂಡರ್ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿರ್ಬೋದು. ಸೊ ಮೇಲ್ ವರ್ಕಿಂಗ್ ಫೋರ್ಸು ತುಂಬ ಜಾಸ್ತಿ ಇದೆ, ಫೀಮೇಲ್ ವರ್ಕಿಂಗ್ ಫೋರ್ಸು ತುಂಬ ಕಮ್ಮಿ ಇದೆ. ಇದರಲ್ಲಿ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಇವಾಗ 100 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಇದರಲ್ಲಿ 50 ಜಾಸ್ತಿ ಜನ ಮೇಲೇ ಇದ್ದಾರೆ, ಮೇಲ್ ಮೆಂಬರ್ಸೇ ತುಂಬ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ಫೀಮೇಲ್ ಪಾರ್ಟಿಸಿಪೇಷನ್ ಕಮ್ಮಿ ಇದೆ ಅಂತ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ವೇಜು ಅಥವಾ ಕೆಲಸ ಮಾಡೋದರಲ್ಲಿ ಈಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಇದಷ್ಟು ಪಾಯಿಂಟು ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಚಾಪ್ಟರ್ ಇರುವಂಥದ್ದೇ ನಮಗೆ ಪಾಪ್ಯುಲೇಷನ್ ಮೇಲೆ. ಸೊ ಪಾಪ್ಯುಲೇಷನ್ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಕೆಲಸದ ಬೇಸಿಸ್ ಮೇಲೆ ಯಾವ್ಯಾವ ಥರ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಟ್ ಆಗಿದೆ, ರಿಲಿಜನ್ ಬೇಸಿಸ್ ಮೇಲೆ ಯಾವ ಥರ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಬಯೋಲಾಜಿಕಲ್ ಡಿವಿಷನ್ ಅಂತ ಹೇಳ್ಬಿಟ್ಟು ನಾವು ಒಂದು ನೋಡ್ಕೊಳೋಣ. ಅಂತಂದರೆ ನಾವು ಮುಂಚೆನೆ ನೋಡ್ಕೊಂಡಿರೋ ಹಾಗೆ ಮೇಲ್ ಇರ್ತಾರೆ, ಫೀಮೇಲ್ ಇರ್ತಾರೆ, ಮತ್ತು ಟ್ರಾನ್ಸ್ಜೆಂಡರು ಅಥವಾ ನಾವು ಅದರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಬಯೋಲಾಜಿಕಲ್ ಏನು ಡಿವಿಷನ್ ಇದೆಯಲ್ಲ ಅದ್ರ ಬೇಸಿಸ್ ಮೇಲೂ ಕೂಡ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಆಗುತ್ತೆ ಸೊಸೈಟಿಯಲ್ಲಿ. ಅಂತಂದರೆ ಕೆಲಸ ಕೊಡಬೇಕು ಅಂತಂದರೆ ಮೇಲ್ ಪಾಪ್ಯುಲೇಷನ್ಗೆ ತುಂಬ ಜಾಸ್ತಿ ಪ್ರಿಫರ್ ಮಾಡುವಂಥದ್ದು, ಫೀಮೇಲಿಗೆ ಕಮ್ಮಿ ಪ್ರಿಫರ್ ಮಾಡುವಂಥದ್ದು. ಯಾಕೆ? ಇದಕ್ಕೆ ಬೇರೆ ಬೇರೆ ರೀಸನ್ಸ್ ಆಗ್ತಾ ಇರತ್ತೆ. ಫಸ್ಟ್ ಆಫ್ ಆಲು ಒಂದು ಏನು ಎಕ್ಸಾಂಪಲ್, ಒಂದು ರೀಸನ್ ಏನು ಹೇಳ್ಬೋದು ಅಂತಂದರೆ, ಈಗ ಫೀಮೇಲು ಅಕಸ್ಮಾತ್ ಅವ್ರು ಏನಾದರೂ ಡೆಲಿವರಿಗೆ ಹೋದರೆ, ಸೊ ಮಗು ಡೆಲಿವರಿಗೋಸ್ಕರ ಏನಾದರೂ ಹೋದರೆ ಆ ಟೈಮಲ್ಲೂ ಕೂಡ ಅವ್ರಿಗೆ ಸ್ಯಾಲರಿ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ತುಂಬ ಕಡೆ ಈ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಇನ್ನು ವರ್ಕ್ ಫೋರ್ಸಲ್ಲಿ ನಾವು ಪಾರ್ಟಿಸಿಪೇಷನ್ ಕೊಡಬಾರ್ದು, ಯಾಕಂತಂದರೆ ಅವರು ಕೆಲಸ ಮಾಡದೇ ಇರೋಂಥ ಸಮಯದಲ್ಲೂ ಕೂಡ ನಾವು ಅವ್ರಿಗೆ ಸ್ಯಾಲರಿ ಪೇ ಮಾಡಬೇಕಾಗತ್ತೆ ಅಂತ. ಸೊ ಈ ಥರ ಬೇರೆ ಬೇರೆ ಥರದ್ದು ರೀಸನ್ಸ್ ಇರುತ್ತೆ, ಅದಕ್ಕೋಸ್ಕರ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಆಗ್ತಾಯಿದೆ. ಈ ಡಿಸ್ಕ್ರಿಮಿನೇಷನ್ನ ನಾವು ಫಸ್ಟ್ ಆಫ್ ಆಲ್ ಅಡ್ರೆಸ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ಕೊತಾರೆ ಅಂತಂದರೆ ಈ ಥರ ಡಿಸ್ಕ್ರಿಮಿನೇಷನ್ನ ಅಡ್ರೆಸ್ ಮಾಡ್ಕೋಬೇಕು ಅಂತಲೇ ಗೌರ್ಮೆಂಟು ಬೇರೆ ಬೇರೆ ಥರದ್ದು ಸ್ಕೀಮ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರದ್ದು ಪಾಲಿಸೀಸು ತೊಗೊಂಬರುತ್ತೆ, ಯಾಕಂತಂದರೆ ಈಕ್ವಾಲಿಟಿನ ಮೇಂಟೈನ್ ಮಾಡ್ಕೋಬೇಕು ಅಂತ. ಸೊ ಇಷ್ಟು ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ.
ಬಟ್ ಬೇರೆ ಪಾಯಿಂಟ್ಸು ಕೂಡ ಇದ್ದಾವೆ, ಅದನ್ನು ಕೂಡ ನಾವು ನೋಡ್ಕೊಳೋಣ. ನಮಗೆ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಪಾಯಿಂಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ನಾವು ನೋಡ್ಕೊಂಡಿರೋ ಥರನೇ ಮುಂಚೆ ತುಂಬ ಜನ ವರ್ಕ್ ಫೋರ್ಸ್ ನಮಗೆ ಯಾವುದರಲ್ಲಿದ್ದಾರೆ, ಅಗ್ರಿಕಲ್ಚರು. ಅಗ್ರಿಕಲ್ಚರ್ ಅಂತಂದರೆ ನಮಗೆ ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರು ಮತ್ತು ಟರ್ಷರಿ ಸೆಕ್ಟರ್ ಏನಿದೆಯಲ್ಲ ಅದರಲ್ಲಿ ಮುಂಚೆ ಕಮ್ಮಿ ಇದ್ದರು, ಬಟ್ ಇವಾಗ ಆ ಸೆಕ್ಟರಲ್ಲೂ ಕೂಡ ಪಾರ್ಟಿಸಿಪೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಈ ವೇರಿಯೇಷನ್ ಪಾರ್ಟಿಸಿಪೇಷನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ಈ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲಿ ನೋಡ್ಕೊಳೋಣ. ಸೊ ಬೆಂಗಳೂರು ಒಂದು ರೀಜನ್ನು, ಹಾಗೂ ಈಗ ಕಾರವಾರ ಎಕ್ಸಾಂಪಲ್ ಒಂದು ತೊಗೊಳೋಣ. ಕಾರವಾರ ಒಂದು ರೀಜನ್ನು. ಸೊ ಕಾರವಾರಲ್ಲಿ ತುಂಬ ಜಾಸ್ತಿ ಪಾಪ್ಯುಲೇಷನ್ ಬಂದುಬಿಟ್ಟು ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊತಾ ಇರ್ತಾರೆ. ಅಗ್ರಿಕಲ್ಚರಲ್ಲಿ ಇಲ್ಲಿ ಎಕ್ಸಾಂಪಲು ಫಿಷರೀಸು ಕೂಡ ಬರ್ತಾ ಇರತ್ತೆ. ಬಟ್ ಅದೇ ಬೆಂಗಳೂರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಜಾಸ್ತಿ ಪಾಪ್ಯುಲೇಷನ್ ಬಂದುಬಿಟ್ಟು ಐ ಟಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಸೊ ಅದೇ ನಾವು ಕಾರವಾರಲ್ಲಿ ನೋಡ್ಕೋಬೇಕು ಅಂತಂದರೆ ಇದು ಪ್ರೈಮರಿ ಸೆಕ್ಟರಲ್ಲಿ ತುಂಬ ಜಾಸ್ತಿ ಪಾರ್ಟಿಸಿಪೇಷನ್ ಇದೆ. ಅದೇ ನಾವು ಬೆಂಗಳೂರಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಟರ್ಷರಿ ಸೆಕ್ಟರಲ್ಲಿ ತುಂಬ ಜಾಸ್ತಿ ಪಾರ್ಟಿಸಿಪೇಷನ್ ಇದೆ. ಸೊ ಈ ಥರ ಏನಾಗುತ್ತೆ ಅಂತಂದರೆ ಒಂದು ರೀಜನಿಂದ ಇನ್ನೊಂದು ರೀಜನಲ್ಲಿ ವೇರಿಯೇಷನ್ನು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತಿರ್ಬೋದು. ಇದಕ್ಕೆ ಒಂದು ಕಾರಣ ಏನಾಗಿರ್ಬೋದು ಅಂತಂದರೆ ಅರ್ಬನೈಸೇಷನು ಮತ್ತು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಈಗ ನಾವು ಮತ್ತೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸು ನೋಡ್ಕೊತಾ ಇರೋಣ. ಸೊ ಇದರಲ್ಲಿ ಅರ್ಬನ್ ಟೌನು ಅಂತಂದರೆ ಅರ್ಬನ್ ಏರಿಯಾ ಅಥವಾ ಒಂದು ಟೌನು ಅಥವಾ ಸಿಟಿನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ನಮಗೆ ಸೆನ್ಸಸ್ಸಲ್ಲಿ ಕೊಟ್ಟಿದ್ದಾರೆ. ಇದು ಯೂಶ್ವಲಾಗಿ ನಮಗೆ ಪ್ರಿಲಿಮ್ಸಲ್ಲಿ ಕೇಳ್ತಾ ಇರ್ತಾರೆ, ಮತ್ತು ಇಂಟರ್ವ್ಯೂ ಟೈಮಲ್ಲಿ ಈ ಥರ ಕ್ವೆಶನ್ಸು ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲ ಪ್ಲೇಸಸ್ಸು ಮುನಿಸಿಪಾಲಿಟಿ ಇದ್ದಿದ್ದು ಕಾರ್ಪೊರೇಷನ್ನು ಕಂಟೋನ್ಮೆಂಟ್ ಬೋರ್ಡು ಅಥವಾ ನೋಟಿಫೈಡ್ ಏರಿಯಾ ಕಮಿಟಿ ಏನಾದರೂ ಇದ್ದಿದ್ದರೆ ಅದನ್ನು ಅರ್ಬನ್ ಯೂನಿಟ್ಟು ಅಥವಾ ಸ್ಟ್ಯಾಚ್ಯೂಟ್ರಿ ಯೂನಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅರ್ಬನ್ ಏರಿಯಾ ಅಂತಂದರೆ ಮುನ್ಸಿಪಾಲಿಟಿ ಇರಬೇಕು, ಕಾರ್ಪೊರೇಷನ್ ಇರಬೇಕು, ಕಂಟೋನ್ಮೆಂಟ್ ಬೋರ್ಡ್ ಇರಬೇಕು, ಅದನ್ನು ಒಂದು ಕಮಿಟಿ ನೋಟಿಫೈ ಮಾಡ್ಕೊಂಡಿರಬೇಕು, ಆವಾಗ ಅದನ್ನು ನಾವು ಅರ್ಬನ್ ಟೌನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಆ ಥರ ಇರಲಿಲ್ಲ ಅಂತಂದರೆ ಅದು ರೂರಲ್ ಅಂತ ಹೇಳ್ಬಿಟ್ಟು ಆಗ್ತಾಯಿರತ್ತೆ. ಸೊ ಸೆನ್ಸಸ್ ಟೌನ್ ಅಂತಂದರೆ ಏನು? ಸೆನ್ಸಸ್ ಟೌನು ಅಂತಂದರೆ ಮಿನಿಮಮ್ ಪಾಪ್ಯುಲೇಷನು 5,000 ಇರಬೇಕು. 5,000 ಅಟ್ಲೀಸ್ಟು ಮಿನಿಮಮ್ ಪಾಪ್ಯುಲೇಷನ್ ಇರಬೇಕು. ಅದರಲ್ಲಿ ಅಟ್ಲೀಸ್ಟು 75% ಅಷ್ಟು ಮೇನ್ ವರ್ಕಿಂಗ್ ಏರಿಯಾಸು ನಾನ್ ಅಗ್ರಿಕಲ್ಚರ್ ಏರಿಯಾದಲ್ಲಿ ಎಂಗೇಜ್ ಆಗಿರಬೇಕು. ಅಂತಂದರೆ ಅಗ್ರಿಕಲ್ಚರಲ್ಲಿ ಬಿಟ್ಬಿಟ್ಟು ಬೇರೆ ಏರಿಯಾಸಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇರಬೇಕು. ಆವಾಗ ನಾವೇನಂತ ಕರಿಬೋದು ಅದನ್ನು? ಸೆನ್ಸಸ್ ಟೌನ್ ಅಂತ ಹೇಳ್ಬಿಟ್ಟು ಕರಿಬೋದು. ಥರ್ಡ್ ಕಂಡೀಷನ್ ಏನು ಅಂತಂದರೆ ಡೆನ್ಸಿಟಿ. ನಾವು ಪ್ರೀವಿಯಸ್ ಪಾರ್ಟಲ್ಲಿ ನೋಡ್ಕೊಂಡಿದ್ದೀವಿ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಅಂತ. ಸೊ ಡೆನ್ಸಿಟಿ 400 ಜನ ಇರಬೇಕು ಪರ್ ಸ್ಕ್ವೇರ್ ಕಿಲೋಮೀಟರ್. ಅಂತಂದರೆ ಇದನ್ನು 1 square kilometer ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ನಾವು. ಇದರಲ್ಲಿ ಅಟ್ಲೀಸ್ಟು 400 ಜನ ಇರಬೇಕು, ಆವಾಗ ನಾವೇನಂತ ಕರಿತೀವಿ ಅದನ್ನು? ಸೆನ್ಸಸ್ ಟೌನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾವು ರೂರಲ್ ಪಾಪ್ಯುಲೇಷನ್ ಸ್ಟೇಟ್ಸಲ್ಲಿ ನೋಡ್ಕೋಬೇಕು ಅಂತಂದರೆ, ಸೊ ಟೋಟಲಾಗಿ ಇಡೀ ಇಂಡಿಯಾದಲ್ಲಿ 100 ಜನ ಇದ್ದಾರೆ ಅಂತಂದರೆ ಅದರಲ್ಲಿ 68.84% ಅಷ್ಟು ಜನ ರೂರಲ್ ಏರಿಯಾದಲ್ಲಿ ಅಂತಂದರೆ ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ಇರ್ತಾರೆ. ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನು ಈ 68.84% ಉತ್ತರ ಪ್ರದೇಶದಲ್ಲೇ ಇರುತ್ತೆ. ಬಿಹಾರಲ್ಲಿ 11.1%, ವೆಸ್ಟ್ ಬೆಂಗಾಲಲ್ಲಿ 7.5%. ಸೊ ಟೋಟಲ್ ಇಂಡಿಯಾದಲ್ಲಿ 68.84% ಏನಿದೆಯಲ್ಲ ಅದರಲ್ಲಿ 18.6, 11.1, 7.5% ಬಂದುಬಿಟ್ಟು ಈ 3 ಸ್ಟೇಟ್ಸ್ಗಳಲ್ಲೇ ಇರ್ತವೆ. ಸೊ ಇವೆಲ್ಲದೂ ನೋಡಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಯಾಕಂತಂದರೆ ಸೆನ್ಸಸ್ ಮುಗಿದೋಗ್ಬಿಟ್ಟಿದೆ, ಆದರೆ ಡೇಟಾ ನಾವು ತಿಳ್ಕೊಳೋಣ. ಇದರ ರಿಲೇಟೆಡ್ ಕ್ವೆಶನ್ ಅಂತೂ ನಮಗೆ ಸೆನ್ಸಸ್ ರಿಲೇಟೆಡ್ ಕ್ವೆಶನ್ ಕೇಳಕ್ಕೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಫ್ಯಾಕ್ಚುಯಲ್ ಇದೆ, ಒಂದು ಸರಿ ನೋಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟು ಅರ್ಬನ್ ಪಾಪ್ಯುಲೇಷನ್ನ ನಾವು ಯಾವ್ಯಾವ ಸ್ಟೇಟ್ಸಲ್ಲಿ ಕಾನ್ಸಂಟ್ರೇಷನ್ ಇದೆ ಅಂತ ನೋಡ್ಕೋಬೇಕು ಅಂತಂದರೆ ಜಾಸ್ತಿ ಅರ್ಬನ್ ಪಾಪ್ಯುಲೇಷನ್ ಇರುವಂಥ ಸ್ಟೇಟು ನಮಗೆ ಮಹಾರಾಷ್ಟ್ರ, ಸೆಕೆಂಡು ನಮಗೆ ಬರುವಂಥದ್ದು ಉತ್ತರ ಪ್ರದೇಶ, ಅದಾದಮೇಲೆ ನಮಗೆ ತಮಿಳ್ನಾಡು ಬರುತ್ತೆ. ಸೊ ನೋಡಿ, ಉತ್ತರ ಪ್ರದೇಶ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಯಾಕಂತಂದರೆ ಉತ್ತರ ಪ್ರದೇಶ ತುಂಬ ದೊಡ್ಡ ಏರಿಯಾ, ಒನ್ ಆಫ್ ದ ಲಾರ್ಜೆಸ್ಟ್ ಸ್ಟೇಟ್ಸ್ ಬರುತ್ತೆ. ತುಂಬ ಲಾರ್ಜ್ ಇರುವಂಥದ್ದು ನಮಗೆ ನಮ್ಮಲ್ಲಿ ಇರುವಂಥದ್ದು ರಾಜಸ್ಥಾನ, ಅದಾದಮೇಲೆ ಉತ್ತರ ಪ್ರದೇಶ, ಈ ಥರದ್ದೆಲ್ಲ ನಮಗೆ ಬರ್ತಾ ಇರತ್ತೆ. ಸೊ ಪರ್ಸೆಂಟೇಜಸ್ ಆರ್ ಶೇರ್ ಆಫ್ ಟೋಟಲ್ ಅರ್ಬನ್ ಪಾಪ್ಯುಲೇಷನ್ ಇನ್ ದ ಕಂಟ್ರೀಸ್. ಅಂತಂದರೆ ಇಡೀ ಪಾಪ್ಯುಲೇಷನಲ್ಲಿ ಇಲ್ಲಿ 68.84% ತೆಗೆದುಬಿಟ್ರೆ ಸುಮಾರು 30% ಉಳಿದಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಎಕ್ಸಾಂಪಲು. ಸೊ ಈ 30%ಅಲ್ಲೇ ಈ ಥರ ಪರ್ಸೆಂಟೇಜು ಡಿವೈಡ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಈ ಚಾಪ್ಟರ್ ಎಂಡಲ್ಲಿ ಎಕ್ಸಸೈಸ್ ಕೊಟ್ಟಿರ್ತಾರೆ, ಎನ್ ಸಿ ಆರ್ ಟಿಯಲ್ಲಿ ಎಂಡಲ್ಲಿ ಎಕ್ಸಸೈಸ್ ಕೊಟ್ಟಿರ್ತಾರೆ, ಅದರದ್ದು ಆನ್ಸರ್ಸ್ ನಾನು ಹೇಳ್ತಾ ಇರ್ತೀನಿ. ಇಂಡಿಯಾಸ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಸೆನ್ಸಸ್ 2011 1210 million. ಸೊ ಇದು ಫಸ್ಟ್ ಆನ್ಸರು. ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ, ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂಥದ್ದು, ಡೆನ್ಸಿಟಿ ಇರುವಂಥದ್ದು ಏರಿಯಾ ಯಾವುದು ಅಂತಂದರೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ತುಂಬ ಜಾಸ್ತಿ ಇದೆ.
ಅದಾದಮೇಲೆ ಹೈಯೆಸ್ಟ್ ಪ್ರಪೋರ್ಷನ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ. ಸ್ಟೇಟ್ ವಿತ್ ಲೋವೆಸ್ಟ್ ಪ್ರಪೋರ್ಷನ್ ಆಫ್ ಅರ್ಬನ್ ಪಾಪ್ಯುಲೇಷನ್, ಅರ್ಬನ್ ಪಾಪ್ಯುಲೇಷನ್ ಕಮ್ಮಿ ಇರುವಂಥ ಸ್ಟೇಟು ನಮಗೆ ಮಿಜೋರಾಮು. ಯೂನಿಯನ್ ಟೆರಿಟರಿ, ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥ ಯೂನಿಯನ್ ಟೆರಿಟರಿ ಡೆಲ್ಲಿ. ನಾವು ಪ್ರೀವಿಯಸ್ ವೀಡಿಯೋಲಿ ನೋಡ್ಕೊಂಡಿದ್ದೀವಿ, ಡೆನ್ಸಿಟಿನೇ ಅವ್ರದ್ದು 11,000 ಜಾಸ್ತಿ ಇದೆ. ಅದಾದಮೇಲೆ ಯೂನಿಯನ್ ಟೆರಿಟರಿ ಲೋವೆಸ್ಟ್ ಪಾಪ್ಯುಲೇಷನ್, ಅರ್ಬನ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಇರುವಂಥದ್ದು ದಾದ್ರಾ ಆ್ಯಂಡ್ ನಾಗರ್ ಹವೇಲಿ. ಇಲ್ಲಿ ಒಂದು ಪಾಯಿಂಟ್ ನೀವು ತಿಳ್ಕೊಂಡಿರಬೇಕು ನೋಡಿ, ಇದು ಸೆನ್ಸಸ್ ಬಂದುಬಿಟ್ಟು 2011 ಮಾಡಿರುವಂಥದ್ದು, ಆದರೆ ರೀಸೆಂಟಾಗಿ ನಮಗೆ ನಮ್ಮಲ್ಲಿ ತುಂಬ ಜಾಸ್ತಿ ಚೇಂಜಸ್ ಆಗಿದ್ದಾವೆ. ಫಸ್ಟ್ ಚೇಂಜಸ್ಸು ನಾವು 2019 ನೋಡ್ಕೋಬೇಕು ಅಂತಂದರೆ 2014 ನೋಡ್ಕೊಳೋಣ. 2014 ಆಂಧ್ರ ಪ್ರದೇಶನ ಬೈಫರ್ಕೇಟ್ ಮಾಡಿಕೊಂಡು ಅದರಲ್ಲಿ ತೆಲಂಗಾಣನೂ ಮಾಡಿದ್ರು, ಸೊ ಸ್ಟೇಟು ಒಂದು ಎಕ್ಸ್ಟ್ರಾ ಆ್ಯಡ್ ಆಗೋಯಿತು. 2019 ಏನು ಮಾಡಿದ್ರು ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಸ್ಟೇಟ್ ಇದ್ದಿದ್ದನ್ನ ಜಮ್ಮು ಆ್ಯಂಡ್ ಕಾಶ್ಮೀರ ಒಂದು ಯೂನಿಯನ್ ಟೆರಿಟರಿ, ಲಡಾಖ್ನ ಒಂದು ಯೂನಿಯನ್ ಟೆರಿಟರಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರು. 2020 ಏನು ಮಾಡಿದ್ರು ಅಂತಂದರೆ ಜಾನ್ವರಿಯಲ್ಲಿ ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ಮತ್ತು ದಮನ್ ಆ್ಯಂಡ್ ದಿಯು, ಇವೆರಡೂ ದಮನ್ ಆ್ಯಂಡ್ ದಿಯು ಇವೆರಡೂ ಸಬ್ ಸಪ್ರೇಟ್ ಯೂನಿಯನ್ ಟೆರಿಟರಿ ಇರೋದನ್ನ ಕಂಬೈನ್ ಮಾಡಿಬಿಟ್ಟು ಒಂದೇ ಯೂನಿಯನ್ ಟೆರಿಟರಿ ಮಾಡಿದ್ದಾರೆ. ಸೊ ಇವೆಲ್ಲ ಚೇಂಜಸ್ ಆಗೋಕ್ಕಿಂತ ಮುಂಚೆ ಮಾಡಿರುವಂಥದ್ದು ಸೆನ್ಸಸ್ಸಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿರುವಂಥದ್ದು. ಅದಾದಮೇಲೆ ಲಾರ್ಜೆಸ್ಟ್ ಲಿಂಗ್ವಿಸ್ಟಿಕ್ ಗ್ರೂಪ್ ಯಾರ್ದಿದೆ ಅಂತಂದರೆ ಇಂಡೋ ಆರ್ಯನ್ ಲಾರ್ಜೆಸ್ಟ್ ಲಿಂಗ್ವಿಸ್ಟಿಕ್ ಗ್ರೂಪ್ ಇದೆ. ಸೊ ಈ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಇದರ ಪಿ ಡಿ ಎಫ್ ಏನಾದರೂ ಬೇಕು ಅಂತಂದರೆ ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಅದರ ಡೀಟೇಲ್ಸ್ ವಾಟ್ಸಪ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ಪಾರ್ಟ್ 2 ಅಥವಾ ಚಾಪ್ಟರ್ 2 ನಾವು ಸ್ಟಾರ್ಟ್ ಮಾಡ್ಕೊಳೋಣ. ಸ್ಲೋ ಆಗಿ ಕಂಪ್ಲೀಟ್ NCERT ಮುಗಿಸ್ಕೊಳೋಣ. ನಾವು ಜಾಗ್ರಫಿ NCERT ನಾನು ಫಂಡಮೆಂಟಲ್ಸ್ ಮಾಡ್ತಾ ಇದ್ದೆ, ಅದನ್ನು ಕೂಡ ಇನ್ಮೇಲೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.